ನಮಸ್ಕಾರ. ಕೆ ನರಸಿಂಹಮೂರ್ತಿಯವರು ಸಂಪಾದಿಸಿರುವ ಅತ್ಯುತ್ತಮ ಸಣ್ಣ ಕಥೆಗಳು ಅನ್ನುವಂತಹ ಪಠ್ಯ ಇದು. ಅದರಲ್ಲಿನ ಒಂದು ಕತೆ ಅನುಪಮ ನಿರಂಜನ ಅವರದ್ದು. ಇಲ್ಲಿ ಲೇಖಕಿಯ ಪರಿಚಯವನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಬಿಡ್ತೀನಿ. ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಲೇಖಕರ ಅಗ್ರಪಂಕ್ತಿಯಲ್ಲಿ ತಮ್ಮ ಪತಿ ನಿರಂಜನರಂತೆ ಅನುಪಮ ಅವರು ನಿಲ್ಲುತ್ತಾರೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ಅವರು ವೃತ್ತಿಯಲ್ಲಿ ವೈದ್ಯರು. ಇವರ ಕತೆ ಕಾದಂಬರಿಗಳಲ್ಲಿ ಪ್ರಗತಿಶೀಲ ಧೋರಣೆಯೊಂದಿಗೆ ವಿಶಿಷ್ಟ ಸ್ತ್ರೀ ಸಂವೇದನೆ ಕೂಡಿಕೊಳ್ಳುತ್ತದೆ. ಸಂಕೋಲೆಯೊಳಗಿಂದ 1954 ಅದು ಅವರ ಮೊದಲ ಕಾದಂಬರಿ. ಮುಂದೆ ಅವರು ಸುಮಾರು 20 ಕಾದಂಬರಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಶ್ವೇತಾಂಬರಿ, ಎಳೆ, ಆಳ, ಮಾಧವಿಗಳನ್ನು ಹೆಸರಿಸಬಹುದಾಗಿದೆ. ಕಣ್ಮಣಿ 1952 ಪ್ರಕಟಾಗಿದ್ದು, ಇಂದ ಹಿಡಿದು ಒಂದು ಗಿಣಿಯ ಕಥೆಯವರೆಗೆ ಅವರ 7 ಕಥಾ ಸಂಗ್ರಹಗಳು ಪ್ರಕಟವಾಗಿವೆ. ವರ್ಗೀಯ ಶೋಷಣೆ, ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರ ಶೋಷಣೆ, ಇವುಗಳ ಖಂಡನೆಯೊಂದಿಗೆ ಜನತೆಯಲ್ಲಿ ವಾಸ್ತವ ಪ್ರಜ್ಞೆಯ ವಿಕಸನಕ್ಕೆ ಅವರು ಹೆಚ್ಚಿನ ಒತ್ತು ಕೊಡುತ್ತಾರೆ. ಅವರು 1991 ನಿಧನ ಹೊಂದಿದರು. ದೇವರೇ ಬರಲಿಲ್ಲ ಪ್ರಜಾವಾಣಿ ಪತ್ರಿಕೆಯಲ್ಲಿ 1956 ಪ್ರಥಮವಾಗಿ ಪ್ರಕಟಿತವಾಯಿತು. ದೇವರೇ ಬರಲಿಲ್ಲ 3 ನಾಟಕೀಯ ದೃಶ್ಯಗಳಲ್ಲಿ ಅದರ ಆಶಯವನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸುತ್ತದೆ. 2ನೆಯ ದೃಶ್ಯದಲ್ಲಿ ವರಮಹಾಶಯನ ಅನುಪಸ್ಥಿತಿಯಿಂದಾಗುವ ವಧುವಿನ ಮನಸ್ಸಿನ ನೈರಾಶ್ಯ ಮುಖ್ಯವಾದರೆ, 1ನೆಯದರಲ್ಲಿ ಸಮಾಜದ ನಂಬಿಕೆಗಳು ಇನ್ನೂ ಮುದ್ರಿತವಾದ ಎಳೆಯ ಮನಸ್ಸಿನ ನಳಿನಳ ಪ್ರಶ್ನಿಸುವ ನಿಲುವು ಮುಖ್ಯವಾಗುತ್ತದೆ. ಕಡೆಯ ದೃಶ್ಯದ ವಿಮಲಳಲ್ಲಿ ಪ್ರಗತಿಗೆ ಅವಶ್ಯವಾದ ಪ್ರಬುದ್ಧತೆ, ಆಶಾವಾದಿತ್ವ, ದಿಟ್ಟತನಗಳನ್ನು ಮನಮುಟ್ಟುವಂತೆ ಕಥೆಗಾರ್ತಿ ಚಿತ್ರಿಸಿದ್ದಾರೆ. ಮತೀಯ ನಂಬಿಕೆ ಮಂದಿಯ ಮನಸ್ಸಿನ ಮೇಲೆ ಅಫೀಮಿನಂತೆ ಕೆಲಸ ಮಾಡುತ್ತದೆ ಎನ್ನುವ ಧೋರಣೆಯ ಛಾಯೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಒಂದು 3 ಪ್ರಶ್ನೆಗಳಿವೆ, ಅದನ್ನು ನಾವು ಸಾಧ್ಯ ಆದರೆ ಆಮೇಲೆ ನೋಡಬಹುದು. ದೇವರೇ ಬರಲಿಲ್ಲ ಭಾಗ 1, ಇದು ಯಾವುದೋ ಅಸ್ಪಷ್ಟವಾದ ನಿನಾದ ಕಿವಿಯಾರಿಸಿ ಕೇಳಿದರು ಶಾರದಮ್ಮ. ಶಬ್ದ ಯಾವುದೆಂದು ಗುರುತು ಹಚ್ಚುವುದು ಪ್ರಯಾಸವಾಯಿತು. ಜೋರಾಗಿ ಗಾಳಿ ಬೀಸಿತು, ಅದರ ಜೊತೆಗೆ ಅಸ್ಪಷ್ಟವಾದ ದನಿ ಮಧುರವಾಗಿ ಕೇಳಿಸಿತು. ವಾಲಗದ ಸದ್ದು ಕಣ್ರಿ ಎಂದರು ಶಾರದಮ್ಮ. ಸಂತಸದಿಂದ ಅವರ ಮುಖ ಕಮಲದ ಹಾಗೆ ಅರಳಿತು. ಪಕ್ಕದ ಜಗುಲಿಯಲ್ಲಿ ಕುಳಿತು ಶಾರದಮ್ಮನವರ ಜೊತೆ ಹರಟುತ್ತಿದ್ದಾಕೆಯ ಮನದಲ್ಲಿ ಸುಳಿದ ವಿಷಯವೇ ಬೇರೆ. ಈಗೆಂಥ ಮದುವೆನಮ್ಮ, ಈ ಮಾಸದಲ್ಲಿ ಎಂದು ಆಕೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಬ್ಯಾಂಡಿನ ಹಾಗೂ ವಾಲಗದ ಸದ್ದು ಈಗ ಅತಿಸ್ಪಷ್ಟವಾಗಿ ಕೇಳಿಸತೊಡಗಿತು. ಹರಟೆಗೆ ಮುಕ್ತಾಯ ಹಾಡಿ ಶಾರದಮ್ಮ ಕುತೂಹಲದಿಂದ ಶಬ್ದ ಬರುತ್ತಿದ್ದ ಕಡೆಗೆ ಕದ್ದು ಹೊರಳಿಸಿ ನೋಡುತ್ತಾ ಕುಳಿತರು. ನಸು ಕತ್ತಲೆ, ಕತ್ತಲೆಯ ಕಪ್ಪು ಛಾಯೆಯನ್ನು ಸೀಳುತ್ತಾ ಬೆಳಕಿನ ಬಿಂಬವೊಂದು ಆಕಾಶಕ್ಕೆ ಏರುತ್ತಿತ್ತು. ಒಮ್ಮೆ ಮಿಂಚುತ್ತಾ ಮಗದೊಮ್ಮೆ ಮಾಯವಾಗುತ್ತಾ ನರ್ತಿಸುತ್ತಿದ್ದ ಆ ಬೆಳಕು ಅವರ ಹೃದಯಕ್ಕೆ ಮಂತ್ರಮುಗ್ಧತೆಯ ತೆರೆ ಎಳೆದಿತ್ತು. ಅವರು ನೋಡುತ್ತಿರುವ ಹಾಗೆ ಎದುರಿನ ಸಂದಿಯಿಂದ ಅವರ ಚಿಕ್ಕ ಮಗು ನಳಿನ ಓಡಿ ಬಂದು ಅವರ ತೋಡೆ ಏರಿದಳು. ಅಮ್ಮ ಅಮ್ಮ, ನಳಿನ ಓಡಿ ಬಂದ ನಡುವಿನಿಂದ ಎದುತ್ತಿದ್ದಳು. ಆದರೂ ತಾಯಿಯಮ್ಮಂದು ಹೇಳಬೇಕಾಗಿದ್ದ ಹಲವು ವಿಷಯ ಅವಳ ಉತ್ಸಾಹ ಏರಿಸಿದ್ದವು. ಶಾರದಮ್ಮನ ಕೈ ಹಿಡಿದು ಅಲ್ಲಾಡಿಸುತ್ತ ನಳಿನಿ ಅರ್ಧಂಬರ್ಧ ತೋದಲಿದಳು. ಅಮ್ಮ, ಎಷ್ಟೊಂದು ಚೆನ್ನಾಗಿದೆ ಅಂತಿ, ಏನೇ ಮೆರವಣಿಗೆ ಅಮ್ಮ ದೇವ್ರದು? ಶಾರದಮ್ಮ ಪಕ್ಕದ ಮನೆಯ ಆಕೆಯ ಕಡೆಗೆ ತಿರುಗಿ ಮುಗುಳ್ನಕ್ಕರು. ನಳಿನ ಒಂದುಗಳಿಗೆ ಸುಮ್ಮನಿದ್ದವಳು ಮತ್ತೇನೋ ನೆನೆದು ಹೇಳಿದಳು. ಇನ್ನೂ ದೂರದಲ್ಲಿ ಬರ್ತಾ ಇದೆಯಮ್ಮ, ಅಂಗಡಿ ಬೀದಿನಲ್ಲಿ ನಾನು ನೋಡ್ಕೊಂಡು ಬಂದೆ ಅಮ್ಮ. ಎಷ್ಟೊಂದು ದೀಪ ಅಂದರೆ ಗೊತ್ತಿಲ್ಲ, ತುಂಬ ದೀಪ ಅಮ್ಮ. ದಿಗ್ಮೂಢರಾಗಿ ಕುಳಿತ ಶಾರದಮ್ಮ ಗಡಬಡಿಸಿ ಮೇಲೆದ್ದರು. ನಳಿನ ವರ್ಣಿಸಿದ ದೇವರ ಮೆರವಣಿಗೆ ಅವರ ಕಣ್ಣಿಗೆ ಕಟ್ಟಿದಂತಾಯಿತು. ಅಯ್ಯೋ, ಇದೇನು ಹೀಗೆ ಕುಳಿತ್ಬಿಟ್ಟೆ? ದೇವ್ರಿಗೊಂದಿಷ್ಟು ಹಣ್ಣು ಕಾಯಿ ಮಾಡ್ಸೋಕ್ಕಾದ್ರೂ ಸಿದ್ಧ ಮಾಡಿದೆ. ಏಳೇ ನಳಿನ, ಏಳು. ಮನೆಯೊಳಗೆ ಕತ್ತಲು ತುಂಬಿತ್ತು. ಹೊರಗಿನಿಂದ ಬಂದೊಡನೆ ಆ ಮಬ್ಬುಗತ್ತಲಲ್ಲಿ ಏನೂ ಕಾಡದೆ ಶಾರದಮ್ಮ ಮುಗ್ಗರಿಸಿದರು. ಆದರೆ ಪರಿಚಿತವಾದ ಕೈಗಳಿಗೆ ಸ್ವಿಚ್ ಸಿಗುವುದು ಕಷ್ಟವಾಗಲಿಲ್ಲ. ದೀಪ ಹತ್ತಿಕೊಂಡಿತು. ಆದರೆ ತಿಳಿಬೆಳಕು ದೀಪ ಹತ್ತಿಕೊಳ್ಳುವುದನ್ನೇ ಆಸೆಯಿಂದ ನಿರೀಕ್ಷಿಸುತ್ತಿದ್ದ ನಳಿನಳ ಕಣ್ಣು ಚುಚ್ಚಿತು. ಕಣ್ಣು ಕಿರಿದುಗೊಳಿಸುತ್ತಲೇ ನಳಿನ ಹೇಳಿದಳು, ಇಂಥದೇ ದೀಪ ಅಮ್ಮ, ಬಣ್ಣ ಬಣ್ಣದು ದೇವರ ಸುತ್ತ ದೀಪ ಗೊತ್ತಾ, ಎಲ್ಲ ಕಡೆಯೂ ಅಮ್ಮ. ಶಾರದಮ್ಮ ಬೆಳ್ಳಿಯ ತಟ್ಟೆ ತೆಗೆದಿಟ್ಟಾಗ ನಳಿನ ಕುತೂಹಲದಿಂದ ಆಸೆ ತುಂಬಿದ ಕಣ್ಣುಗಳಿಂದ ಬೇಡುವ ದನಿಯಲ್ಲಿ ಮೆಲ್ಲನೆ ಪಿಸುಕೊಟ್ಟಿದಳು. ಅಮ್ಮ, ದೇವ್ರಿಗೆ ನಾನೇ ಹಣ್ಣು ಕಾಯಿ ಕೊಡ್ತೀನಿ.
ನಿನ್ನ ಕೈಲಿ ಎತ್ತೋಕ್ಕಾಗಲ್ಲ ನಳಿನ. ಎತ್ಕೊಳ್ತೀನಿ ನಿಜವಾಗ್ಲೂ ಅಮ್ಮ. ಶಾರದಮ್ಮ ಮಾತಾಡಲಿಲ್ಲ. ತಾಯಿಗೆ ಕೋಪ ಬಂದಿರಬಹುದೇನೋ ಎಂದು ನಳಿನ ತಾಯಿಯ ಮುಖವನ್ನು ಓರೆಗಣ್ಣಿನಿಂದ ನೋಡಿದಳು. ಇಲ್ಲ, ಕೋಪದ ಯಾವ ಚಿಹ್ನೆಯೂ ಆ ಮುಖದಲ್ಲಿ ಕಾಣಲಿಲ್ಲ. ಶಾಂತವಾಗಿತ್ತು ಮುಖ. ತುಟಿಯ ಒಂದು ಭಾಗ ಓರೆಯಾಗಿ ಹುಸಿನಗೆ ಮೂಡುತ್ತಿತ್ತು. ಆದರೂ ತಾಯಿಯನ್ನು ಪ್ರಸನ್ನಳಾಗಿ ಮಾಡುವ ಉದ್ದೇಶದಿಂದ ನಳಿನ ಮತ್ತೆ ಸುರು ಹಚ್ಚಿದಳು. ಅಮ್ಮ, ದೇವರಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಕಣೇ. ಇಷ್ಟೊಂದು ಗಮ್ಮಂತ ವಾಸನೆ ಬರುತ್ತೆ ಅಂತ ನನಗೂ ಅಂತ ಹೂ ತರಿಸ್ಕೊಡ್ತೀಯಾ ನೀನು? ಅಂಥದ್ದೇ ಹೂ ಬೇಕಮ್ಮ. ಪ್ರಸನ್ನ ಚಿತ್ತರಾಗಿ ಮಗಳ ಮಾತನ್ನೇ ಕೇಳುತ್ತಿದ್ದ ತಾಯಿ ನಸು ನಕ್ಕರು. ನಳಿನ ಮುಡಿದಿದ್ದ ಕಾಡು ಮಲ್ಲಿಗೆಯ ಹೂವಿನ ಕಡೆ ಅವರ ದೃಷ್ಟಿ ಹೊರಳಿತು. ಸುವಾಸನೆ ಇಲ್ಲದಿದ್ದರೂ ಅರಳಿ ನಿಂತಿದ್ದ ಹೂ ಬಲು ಮುದ್ದಾಗಿ ಕಾಣುತ್ತಿತ್ತು. ಅಂದರೆ ಕೆಲವು ಕಡೆ ಸಿಂಬಲ್ಸ್ ಇಟ್ಟಿದ್ದಾರೆ. ಪ್ರಗತಿಶೀಲ ಸಾಹಿತ್ಯ ಅಂತಂದರೆ ಸಾಕು, ತುಂಬ ಕ್ರಾಂತಿ, ಕಡುಬಡತನ ಇತ್ಯಾದಿ. ಇದು ಕಾಡುಮಲ್ಲಿಗೆ ಅಂತಂದರೆ ಯಾರು ಮನುಷ್ಯ ಕಾಡುಮಲ್ಲಿಗೆ ಮುಡ್ಕೊಳ್ಳೋದಾರೆ? ಏನು ನನಗೆ ಅನುಮಾನ ಇದೆ, ಕಾಕಡ ಅಂತ ಇಟ್ಕೊಳ್ಬೋದೇನು ಅಂದ್ಕೊಂಡೆ ನಾನು. ಯಾಕೆಂದರೆ ಮಡ್ರಾಸ್ ಮಲ್ಲಿಗೆ ಅಂತ ಒಂದು ನೋಡಿದ್ದೀವಿ, ಅದಕ್ಕೂ ವಾಸನೆ ಇರಲ್ಲ, ಅದನ್ನು ಯಾರು ಮುಡ್ಕೊಳ್ಳಲ್ಲ. ಮಲ್ಲಿಗೆ ಹೋಗೋ ಹಂಗೆಲ್ಲ ಗೊತ್ತು, ಕಾಡು ಮಲ್ಲಿಗೆ ಅಂದರೆ ಯಾವುದಂತ ಗೊತ್ತಾಗಲಿಲ್ಲ. ವಾಸ್ತವ ಕಾಡಲು ಮಲ್ಲಿಗೆ ಗಿಡ ಬೆಳೆಯುತ್ತೆ, ಅಂದರೆ ಮಲ್ಲಿಗೆ ಗಿಡ ಮಲ್ಲಿಗೆ ಹೂ ಎಲ್ಲ ಬರುತ್ತೆ, ಅದನ್ನು ಕಾಡು ಮಲ್ಲಿಗೆ ಅಂತ ಯಾರು ಕರೆಯಲ್ಲ ಹೋಗಿ. ಅದರಿಂದ ನಾನು ಹಾಗೆ ಅಂದ್ಕೊಳ್ತೀನಿ. ಮತ್ತು ಯಾಕೆ ಹಾಗೆ ಅಂದ್ಕೊಳ್ಳೋಕೆ ಇನ್ನೂ ಒಂದು ಕಾರಣ ಇದೆ. ಕಾಕಡ ಹೂ ಕೂಡ ತುಂಬ ಬೆಳ್ಳಿಗೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ದೇವ್ರಿಗೆ ಹಾಕ್ತಾರೆ, ಉಪಯೋಗಿಸ್ತಾರೆ. ಆದರೆ ಕಾಕಡಗೆ ವಾಸನೆ ಇಲ್ಲ, ಮಲ್ಲಿಗೆಗೆ ವಾಸನೆ. ಅಷ್ಟು ವ್ಯತ್ಯಾಸವನ್ನು ಬಹುಶಃ ಒಂದು ಪ್ರತಿಮಾತ್ಮಕವಾಗಿ ಮಾಡ್ತಾರೆ. ತಟ್ಟೆಯಲ್ಲಿ ಹಣ್ಣು, ಕಾಯಿ, ಕುಂಕುಮ, ಅರಿಶಿನ ಹಾಗೂ ಕರ್ಪೂರ ಇಟ್ಟುಕೊಂಡು ಶಾರದಮ್ಮ ಹೊರಗೆ ಬಂದರು. ಇಲ್ಲ, ದೇವರ ಮೆರವಣಿಗೆ ಇನ್ನೂ ಅವರ ಬೀದಿಗೆ ಬಂದಿರಲಿಲ್ಲ. ವಾಲಗದ ದನಿ ಹತ್ತಿರ ಹತ್ತಿರ ಬರುತ್ತಿತ್ತು. ಬೆಳಕಿನ ಬಿಂಬ ಕಣ್ಣು ಪೂರೈಸುವ ಹಾಗೆ ಈಗ ತುಸು ದೂರದಲ್ಲಿ ದೃಷ್ಟಿಗೆ ಬೀಳುತ್ತಿತ್ತು. ಅದನ್ನೇ ಕಂಡೆತ್ತಿ ಅಚ್ಚರಿಯಿಂದ ನೋಡುತ್ತಾ ನಿಂತಿದ್ದ ನಳಿನ ತಾಯಿಯ ಸೀರೆ ನೀರಿಗೆ ಹಿಡಿದು ಜಗ್ಗಿದಳು. ಅಮ್ಮ ಅಮ್ಮ, ಏನೇ? ಆ ಪೂಜಾರಿ ಕೆಟ್ಟವನು ಅಮ್ಮ, ತಾಯಿ ಸುಮ್ಮನಿದ್ದರು. ತುಂಟು ಹುಡುಗಿ ನಳಿನ. ಆ ಪೂಜಾರಿ ಮತ್ತೆ ರಥದ ಮೇಲೆ ದೇವರ ಹಿಂದೆಯೇ ಕೂತ್ಕೊಂಡು ತೆಂಗಿನಕಾಯಿನೆಲ್ಲ ಬುಟ್ಟಿ ಒಳಗೆ ಹಾಕ್ತಿದ್ದ ಅಮ್ಮ. ಈ ಮಾತಿಗೂ ತಾಯಿ ಉತ್ತರಿಸಲಿಲ್ಲ. ಅವರ ಮನಸ್ಸು, ಯೋಚನೆಗಳು ಎಲ್ಲವೂ ದೇವರ ಬಳಿಗೆ ಓಡಿದ್ದುವು. ಅಮ್ಮ, ದೇವರನ್ನ ಯಾಕೆ ಪೂಜೆ ಮಾಡೋದೆ? ಮಗಳ ಅಜ್ಞಾನಕ್ಕೆ ಮರುಗುತ್ತಾ ಶಾರದಮ್ಮ ತಲೆಬಾಗಿಸಿ ನಳಿನಳ ಹಣೆಯ ಮೇಲಿದ್ದ ಮುಂಗುರುಳು ಹಿಂದೆ ತೆಗೆಯುತ್ತಾ ಹೇಳಿದರು. ನಾವು ಕೇಳಿದ್ದನ್ನೆಲ್ಲ ದೇವರು ಕೊಡ್ತಾನೆ, ಅದಕ್ಕೆ ಬೆರಗು ಗಣ್ಣುಗಳಿಂದ ನಳಿನ ಅದನ್ನು ಕೇಳಿದಳು. ಮರುಕ್ಷಣದಲ್ಲಿಯೇ ಅವಳ ಮುಖದ ಮೇಲೆ ಮುಗುಳು ನಗೆ ಮೂಡಿತು. ಹಾಗಾದರೆ ಅಮ್ಮ, ನಾನು ಎರಡನೇ ಕ್ಲಾಸಿಂದ ಪಾಸಾಗಬೇಕಾದ್ರೆ ದೇವರು ಮತ್ತು ನನಗೆ ಹೊಸ ಲಂಗ ಬೇಕಾದರೆ ದೇವರು ಕೊಡ್ತಾನಾ? ನಳಿನ ಯೋಚಿಸಿದಳು. ಇನ್ನು ಯಾವ ಪ್ರಶ್ನೆ ಕೇಳಬೇಕೆಂಬ ಯೋಚನೆ ಅವಳ ಪುಟ್ಟ ತಲೆಯಲ್ಲಿ ಸುತ್ತಾಡಿತು. ವಾಲಗದ ಸದ್ದು ಕಿವಿಯನ್ನು ಕೊರೆಯುತ್ತಿತ್ತು. ದೀಪಮಾಲೆ ಕಣ್ಣನ್ನು ಕೂಕ್ಕತೊಡಗಿತು. ನಳಿನ ಕಣ್ಣಿನ ಮುಂದೆ ಮಬ್ಬು ಮಬ್ಬಾದ ಒಂದು ಚಿತ್ರ ಬಂದು ನಿಂತಿತು. ಅದು ಅವಳ ಗೆಳತಿ ಶಾಂತ. ಅದು ಶಾಂತ ಹರ್ಕಲ ಲಂಗ ಹಾಕಿಕೊಂಡಿದ್ದಳು. ಅವರು ಬಡವರು, ದುಡ್ಡಿಲ್ಲ ಎಂದು ಬೇರೆ ಯಾರೋ ನಳಿನಾಗೆ ಹೇಳಿದ್ದರು. ಅದನ್ನು ಕೇಳಿ ನಳಿನಾಗೆ ದುಃಖವಾಗಿತ್ತು. ಅಳು ಸಹ ಬಂದಿತ್ತು. ಏನಮ್ಮ, ದೇವರು ದುಡ್ಡು ಕೊಡ್ತಾನ? ಕೊಡ್ತಾನೆ ಕಣೆ. ಮತ್ತು ಶಾಂತ ಇದ್ದಾಳಲ್ಲ ಅಮ್ಮ, ಅವ್ರು ಯಾಕೆ ಬಡವರು? ಮತ್ತು ಅವ್ರ ಮನೇಲಿ ಅವರಮ್ಮ ನಿನ್ನ ಹಾಗೆಯೇ ದೇವ್ರ ಪೂಜೆ ಮಾಡ್ತಾರಮ್ಮ. ಆದರೂ ಬಲು ಸರಳವಾದ ಪ್ರಶ್ನೆ. ಆದರೆ ಶಾರದಮ್ಮ ಮಾತಿಗಾಗಿ ತಡಬರಿಸಿದರೂ ಆ ಪ್ರಶ್ನೆಗೆ ಅವರ ಬಳಿ ಉತ್ತರ ಸಿದ್ಧವಿರಲಿಲ್ಲ. ನಿರಾಸೆಯಾಯಿತು ನಳಿನಗೆ. ಹಾಗಾದರೆ ದೇವರು ಒಳ್ಳೆಯವನಲ್ಲ ಎಂಬ ಯೋಚನೆಯೂ ಹಾದುಹೋಯಿತು. ಮಾತಿನ ರೂಪದಲ್ಲಿ ಯೋಚನೆ ಹೊರಗೆ ಬಂತು. ಶಾಂತಳಿಗೆ ಅನ್ಯಾಯ ಮಾಡಿದ ದೇವರ ಬಗ್ಗೆ ಅವಳ ಪ್ರೀತಿ ಉಳಿಯುವುದು ಸಾಧ್ಯವಿರಲಿಲ್ಲ. ದೇವರು ಕೆಟ್ಟವನು ಅಮ್ಮ. ಆದರೆ ದೇವರ ಬಗ್ಗೆ ಕೆಟ್ಟ ಮಾತು ಕೇಳಲು ಶಾರದಮ್ಮ ಸೇರಿರಲಿಲ್ಲ. ನಳಿನ ಮಗು ಅವಳಿಗೇನೂ ತಿಳಿಯುವುದಿಲ್ಲ ಎಂದು ಅವರು ತೀರ್ಮಾನಿಸಿ ಸಾಕೇ ನಿನ್ನ ಮಾತು ಎಂದು ಗದರಿಸಿದರು. ಅವರ ಎದುರಿಗೆ ಬರುತ್ತಿದ್ದ ಮೆರವಣಿಗೆ ಬೇರೆ ಬೀದಿಗೆ ತಿರುಗಿತು. ಅಂದರೆ ಇವ್ರು ಬೀದಿಗೆ ಬರಬೇಕಾಗಿತ್ತು, ಅದ್ರ ಬದಲು ಬಲಗಡೆ ತಿರ್ಕೊಂಡು ಬೇರೆ ಬೀದಿಗೆ ಹೋಯಿತು. ಕಣ್ಣು ಕೋರೈಸುತ್ತಿದ್ದ ಬೆಳಕು ಮಾಯವಾಯಿತು. ವಾಲಗದ ಸದ್ದು ಬರುತ್ತಾ ಕರಗಿ ಹೋಯಿತು. ನಿಟ್ಟುಸಿರು ಬಿಟ್ಟರು ಶಾರದಮ್ಮ. ಅವರಿಗೆ ನಿರಾಶೆಯಾಯಿತು. ಅವರ ಬೀದಿಗೆ ದೇವರೇ ಬರಲಿಲ್ಲ. ಹೀಗೆ ಈ ಪ್ರಗತಿಶೀಲರು ನಾವು ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಇವತ್ತು ನಿಂತ್ಕೊಂಡು ಪ್ರಗತಿಶೀಲ ಸಾಹಿತ್ಯದ ನಂತರದ 70 ವರ್ಷದಲ್ಲಿ 49 ರಿಂದ 59 ಇವರೆಲ್ಲ ಬರೆದಿದ್ದನ್ನು ಪ್ರಗತಿಶೀಲ ಅಂತ. ಬಟ್ ಅನುಪಮ ನಿರಂಜನ ನವೋದಯದಲ್ಲೂ ಬರೆದು, ಆಮೇಲೆ ನವೋತ್ತರ ಸ್ತ್ರೀವಾದ ಅದನ್ನು ಮಾಧವಿಯವರೆಗೂ ಬಂದರು.
ಆದರೆ ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು. ಅಯ್ಯೋ, ಪಕ್ಕದ ಬೀದಿಗೆ ಹೋದರೆ ಏನಂತೆ, ಈ ಬೀದಿಗೆ ಆಮೇಲೆ ಬರುತ್ತೆ, ಹಾಗೆ ತಾನೇ ಮೆರವಣಿಗೆ, ಆಮೇಲೆ ಇನ್ನೊಂದು ಮಾಡ್ತೀವಿ ನಾವು, ನಮ್ಮ ಬೀದಿಗೆ ಬರದೆ ನಾವೇ ಪಕ್ಕದ ಬೀದಿಗೆ ಹೋಗ್ತೀವಿ, ಓಡೋಗ್ತೀವಿ, ಮೆರವಣಿಗೆ ಎಲ್ಲ ಬೀದಿಗೆ ಬರೋಕ್ಕೂ ಸಾಧ್ಯವೇ ಅಂತ. ಆಮೇಲೆ ಇನ್ನೂ ಮುಂದಕ್ಕೆ ಹೋದರೆ ಅಯ್ಯೋ ಬರದೇ ಇದ್ರೆ ಬೇಡ. ಹೀಗೆ ನಾವು ಪ್ರಶ್ನೆಗೆ ಉತ್ತರನ ಬೇಕಷ್ಟು ಪ್ರಶ್ನೆಗಳು ಹೇಳ್ತವೆ, ಅದಕ್ಕೆ ಉತ್ತರವೂ ಹೇಳ್ತವೆ. ಆದರೆ ಅವರು ಪ್ರಗತಿಶೀಲರ ಬರವಣಿಗೆ ರೀತಿ ಇದು ಅನ್ನೋದನ್ನು ಅನ್ನೋದಕ್ಕೆ ಮಾತ್ರ ಇದಿಷ್ಟನ್ನು ನಾವು ಹೇಳ್ಬೋದು. ಮತ್ತು ಪ್ರಗತಿಶೀಲ ಸಾಹಿತ್ಯದಲ್ಲಿ ಬಡತನ, ನಿರಾಶೆ, ಹತಾಶೆ ಇತ್ಯಾದಿ ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ಕೂಡ ಇದನ್ನು ನಾವು ತೆಗೆದುಕೊಳ್ಬಹುದು. ಇದು ಒಂದು ಘಟನೆ ಆಯಿತು. ಈಗ ಇನ್ನೊಂದು ಘಟನೆ, ಅಂದರೆ ಇನ್ನೊಂದು ವಿಷಯ, ಇನ್ನೊಂದು ಪ್ರಸಂಗ. ಕಣ್ಣುಚ್ಚುತ್ತ ಎದ್ದು ಕುಳಿತಾಗ ಎದುರಿಗೆ ಬಾಡಿ ಬಿದ್ದಿದ್ದ ಸಂಪಿಗೆಯ ದಂಡೆಯನ್ನು ನೋಡಿ ಮುಗುಳು ನಕ್ಕಳು ನಾಗರತ್ನ. ಹಿಂದಿನ ಸವಿ ನೆನಪೊಂದು ತಲೆಯಲ್ಲಿ ಮಿಂಚಿತು. ಸಂಪಿಗೆಯ ದಂಡೆಯೊಂದಿಗೆ ಹೆಣೆದುಕೊಂಡಿದ್ದ ಸಿಹಿಯಾದ ನೆನಪು. ಹೌದು, ಅವಳನ್ನು ನೋಡಲೆಂದು ಅವರು ಬಂದಿದ್ದ ದಿನ. ನಾಗರತ್ನ ಮುಡಿದದ್ದು ಸಂಪಿಗೆಯ ದಂಡೆ. ಅವಳ ಕೆನ್ನೆ ಕೆಂಪೇರಿ ಬಿಸಿಯಾಯಿತು. ಯಾರಾದರೂ ತನ್ನ ಮುಖ ನೋಡಿದರೇನೋ ಎಂದು ಬೆದರಿ ನಾಗರತ್ನ ಕೋಣೆಯ ಸುತ್ತ ಕಣ್ಣೋಡಿಸಿದಳು. ಕೋಣೆಯ ಬಾಗಿಲು ತೆರೆದಿತ್ತು. ಹೊರಗಡೆ ಹಲವಾರು ಹೆಂಗಸರು ಗುಜುಗುಜು ಎಂದು ಹೊರಡುತ್ತಿದ್ದರು. ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ಳುತ್ತಿದ್ದ ಚಿಕ್ಕಮ್ಮ ಅವಳು ಎದ್ದು ಕುಳಿತುದನ್ನು ನೋಡಿ ಹೇಳಿದರು, ತಲೆಗಿಲೆ ಬಾಚಿಕೊಳ್ಳಲ್ವೇನೇನಾಗು, ವರನ್ನ ಎದುರುಗೊಳ್ಳೋಕ್ಕೆ ಇವರೆಲ್ಲ ಹೊರಡ್ತಾ ಇದ್ದಾರೆ, ಆಗಲೇ. ನಾಳೆ ಮದುವೆಯ ಹೆಣ್ಣಾಗುವ ನಾಗರತ್ನ ನಾಚಿ ತಲೆ ಬಾಗಿಸಿದಳು. ತೂ, ಎಂತಹ ನಿದ್ದೆ ತನ್ನದು! ಬೆಳಗಿನ ಶಾಸ್ತ್ರಗಳಿಂದ ಆಯಾಸವಾಗಿ ಒಂದು ಗಳಿಗೆ ನಿದ್ದೆ ಮಾಡಲೆಂದು ಬಂದವಳು ಚೆನ್ನಾಗಿಯೇ ನಿದ್ದೆ ಮಾಡಿದಳು. ವಾಲಗದ ಪಿಪಿ ಸದ್ದು ಮೊದಲಾದಾಗ ಸುಂದರಿ ಒಳಗೆ ಬಂದಳು. ಇವತ್ತು ನಿಮಗೆ ಜಡೆ ಹಾಕೋಳು ನಾನು ನಾವು ಎಂದು ಸುಂದರಿ ಪ್ರೇಮಲ ಸ್ವರದಲ್ಲಿ ಹೇಳಿದಳು. ವಾಲಗದ ಸದ್ದು ಜೋರಾಯಿತು. ಮನೆಯ ಹೊರಗೆ ಹೊರಟ ಮೆರವಣಿಗೆ ನೋಡಿ ಸುಂದರಿ ಅವಳ ಕೈ ಜುಗುಟಿದಳು. ನಿನ್ನ ಗಂಡನ್ನು ಕರ್ಕೊಂಡು ಬರೋಕ್ಕೆ ಹೊರಟಿದ್ದಾರೆ ನೋಡಿ. ನಾಚಿಕೆ ಮುದ್ದೆಯಾಗಿ ನಾಗರತ್ನ ಕನ್ನಡಿಯ ಮುಂದೆ ಕುಳಿತಳು. ಸುಂದರಿ ಓರಣವಾಗಿ ತಲೆ ಬಾಚತೊಡಗಿದಳು. ತಾಯಿಯೂ ಇದೇ ರೀತಿ ಅಂದು ತಲೆ ಅಂದು ಅಂದರೆ ವರ ನೋಡಕ್ಕೆ ಬಂದಿದ್ದು ತಲೆ ಬಾಚಿದ್ದರು. ನಾಚ್ಕೋಬಾರ್ದು ತಾಯಿ, ಗಂಡ ಅಂದರೆಯೇ ದೇವರ ಹಾಗೆ ಎಂದು ಹೇಳಿದ್ದರು ತಾಯಿ. ತಲೆ ಬಾಚಿ ಸಂಪಿಗೆಯ ದಂಡೆ ಮುಡಿಸಿದರು ತಾಯಿ. ಕಲಾಬತ್ತಿನ ಸೀರೆ ಉಡಿಸಿ ಮೈತುಂಬ ಒಡವೆ ಹಾಕಿದ್ದರು. ಅವಳ ಹೃದಯ ನಡುಗುತ್ತಲೇ ಇತ್ತು, ಭಯದಿಂದಲ್ಲ, ಕಾತರದಿಂದ, ಕುತೂಹಲದಿಂದ, ಸಂತೋಷದಿಂದ. ಮೆಲ್ಲ ಮೆಲ್ಲನ ಹೆಜ್ಜೆ ಇಟ್ಟು ಅವರು, ಅವರ ತಂದೆ ಮತ್ತಿತರರು ಕುಣಿತಿದ್ದ ಕೋಣೆಯೊಳಗೆ ಕಾಲಿಟ್ಟಾಗ ಯಾವುದೋ ಮಂತ್ರದ ಮೋಡಿಗೆ ಹಾಕಿದಂತೆ ಕಾಲು ಅಲ್ಲೇ ನಿಂತುವು. ಒಳಗೆ ಬಾ ತಾಯಿ ಎಂದು ಮೃದುವಾದ ಒಂದು ಸ್ವರ ಅವಳನ್ನು ಕರೆಯಿತು. ಅವಳು ಕಾಲಿಟ್ಟೊಡನೆ ಸಂಪಿಗೆಯ ಕಂಪು ಕೊಠಡಿಯನ್ನೆಲ್ಲ ತುಂಬಿದಂತೆ ಅವರು ಕಣ್ಣು ತುಂಬ ನಾಗರತ್ನನನ್ನು ನೋಡಿ ನೋಡಿ ದಣಿದರಂತೆ. ಹಾಗೆ ಸುಂದರಿ ನಂತರ ಹೇಳಿದಳು. ಅವರನ್ನು ನೋಡುವ ಆಸೆ ಹೃದಯವನ್ನು ದಹಿಸುತ್ತಿತ್ತು. ಒಮ್ಮೆ ಅರ್ಧ ಎತ್ತಿದ ತಲೆ ಕಣ್ಣು ಮತ್ತೆ ಕೆಳಗೆ ಬಂದಿದ್ದುವು. ನೋಡಲು ಧೈರ್ಯ ಸಾಲದೆ. ಆದರೆ ಅವರು ಮಾತಾಡಿದ್ದರು, ಹಾಡು ಬರುತ್ತೆ ಅಲ್ವಾ? ಓ, ಎಷ್ಟು ಇಂಪಾಗಿತ್ತು ಆ ಧ್ವನಿ. ಅವರು ಮತ್ತೆ ಮಾತಾಡಬಾರದೇ ಎನಿಸಿತ್ತು ಅವಳಿಗೆ. ಅವರು ಚೆನ್ನಾಗಿರಲೇಬೇಕು, ಅಂತಹ ಇಂಪಾದ ಕಂಠದ ಒಡೆಯ ಸುಂದರನಾಗಿರಲೇಬೇಕು. ಹಾಡು ಮುಗಿಸಿದ ಮೇಲೆ ಹಿರಿಯರಿಗೆಲ್ಲ ಅವರಿಗೂ ನಮಸ್ಕಾರ ಮಾಡಿ ಆಯಿತು. ಆಗಲೂ ಅವರನ್ನು ನೋಡುವ ಧೈರ್ಯವಾಗಲಿಲ್ಲ. ಆದರೆ ಬಾಗಿಲು ದಾಟಿ ಹೋಗುವಾಗೊಮ್ಮೆ ಒಂದೇ ಒಂದು ಸಾರಿ ಅವರನ್ನು ಅವಳು ನೋಡಿದಳು. ಕಪ್ಪಗಿದ್ದರು, ಸುಂದರವಾಗಿದ್ದರು ಅವರು. ಅವರ ಕಣ್ಣಲ್ಲಿ ಯಾವುದೋ ತೇಜಸ್ಸು, ಒಳ್ಳೆಯವರು ಎಂದು ನಾಗರತ್ನ ಅಂತರಾತ್ಮ ನುಡಿಯಿತು. ಅವರ ನೆನಪಾದಾಗಲೆಲ್ಲ ಯಾವುದೋ ಮಧುರ ಅನುಭವ. ಇಲ್ಲ, ಅವರ ಬಳಿ ಮಾತಾಡಲು ಆಗಲೇ ಇಲ್ಲ, ಅದು ಸಾಧ್ಯವೂ ಇರಲಿಲ್ಲ. ದಿನ ಕಳೆದು ತಾವಿಬ್ಬರು ಒಂದಾಗುವ ದಿನ ಹತ್ತಿರ ಬಂದಿತ್ತು. ಅವರ ಬಳಿಗೆ ಸದಾ ತಾನಿರಬಹುದು. ಅವರು ಎಷ್ಟೊಂದು ಒಳ್ಳೆಯವರು. ತನಗಾಗಿ ಸೀರೆಗಳನ್ನೆಲ್ಲ ಅವರೇ ಆಯ್ದು ತರಿಸಿದರಂತೆ. ಅಮ್ಮ ಸದಾ ಹೇಳುತ್ತಲೇ ಇದ್ದರು, ನಿನ್ನ ಗಂಡ ನಿನ್ನ ಪಾಲಿಗೆ ದೇವರ ಹಾಗೆ ಕಡೆ, ಒಂದು ದಿವಸವೂ ಅವರು ಹಾಕಿದ ಗೆರೆ ಮೀರಬಾರದು. ನೀನು ಮೌನದ ಸಮ್ಮತಿ ಇತ್ತಿದ್ದಳು ನಾಗರತ್ನ. ಏನು ಯೋಚಿಸುತ್ತಿದ್ದೀಯೇ ಎಂದು ಸುಂದರಿ ಹಾಸ್ಯ ಮಾಡಿದಳು. ನಾಗರತ್ನನ ಯೋಚನಾ ಮಾಲೆ ಪಕ್ಕನೆ ಕಡಿದು ಬಿತ್ತು. ಬೆದರಿ ತಲೆ ಎತ್ತಿದಳು ನಾಗರತ್ನ. ಓ, ನಂಗೊತ್ತು, ನಿನ್ನ ಅವರ ವಿಚಾರ ಯೋಚಿಸ್ತಿದ್ದೆ ಅಲ್ವಾ? ಅವಳ ಮಾತು ಕೇಳಿ ತಲೆ ಬಾಚಿಕೊಳ್ಳುತ್ತಿದ್ದ ಹಲವಾರು ಜನ ಹೆಂಗಸರು ಗಟ್ಟಿಯಾಗಿ ನಕ್ಕುಬಿಟ್ಟರು. ಆ ನಗುವಿನ ಅಲೆ ನಿಲ್ಲದೆ ಕೊಠಡಿಯ ಗೋಡೆಗಳಿಗೆ ಅಪ್ಪಳಿಸಿ ಮತ್ತೆ ಪ್ರತಿಧ್ವನಿಯಾಯಿತು. ಅಲಂಕಾರ ಮುಗಿಸಿ ಮೇಲೆದ್ದು ಸುಂದರಿ ಕಣ್ಣಿವೆ ಹೊಡೆಯದೆ ನಾಗರತ್ನನನ್ನು ನೋಡಿದಳು. ಅವರ ಮುಖದ ಮೇಲೆ ಮಂದಹಾಸ ಮೂಡಿತು. ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತೇ, ನಾವು ಈಗ ನಿಮ್ಮ ಅವರು ಇರಬೇಕಾಗಿತ್ತು. ಸಾಕು, ನಿಲ್ಸೆ ಮತ್ತೆ ನಗು. ಅವರೆಲ್ಲ ಹೊರಗೆ ಹೋದಾಗ ನಾಗರತ್ನ ಕನ್ನಡಿಯಲ್ಲಿ ನೋಡಿಕೊಂಡಳು. ಕಿವಿಯಲ್ಲಿ ಓಲಾಡುತ್ತಿದ್ದ ಮುತ್ತು ಕೆಂಪಿನ ಜುಮುಕಿ ಕೆನ್ನೆಯನ್ನು ಮುತ್ತಿಡುತ್ತಿತ್ತು. ಕತ್ತಿನಲ್ಲಿ ನಕ್ಷತ್ರ ಮಾಲೆಯಂತೆ ಮಿಂಚುತ್ತಿದ್ದ ಹರಳಿನ ನೆಕ್ಲೆಸ್, ತಲೆಯಲ್ಲಿ ಮುಡಿಸಿದ್ದ ದುಂಡು ಮಲ್ಲಿಗೆಯ ಹೂ ಹಿಂದಿನಿಂದ ಅವಳೊಡನೆ ಕಣ್ಣು ಮುಚ್ಚಾಲೆ ಆಡುತ್ತಿತ್ತು.
ವರನನ್ನು ಎದುರುಗೊಳ್ಳಲೆಂದು ಹೋದ ಹೆಂಗಸರು ನಿರಾಶರಾಗಿ ಹಿಂದೆ ಬಂದಿದ್ದರು. ಇನ್ನೂ ಬರಲೇ ಇಲ್ಲ ಬಸ್ಸು, ನಿಂತು ಸಾಕಾಯಿತು ಎಂದರವರು. ರಾತ್ರಿ 9 ಗಂಟೆಯಾಯಿತು. ಕಾದು ಬೇಸರ ಬಂತು. ಅಮಂಗಳ ವಿಚಾರ ನಾಗರತ್ನನ ಮನದ ಮೇಲೆ ನರ್ತಿಸತೊಡಗಿದವು. 9:30 ಇಲ್ಲ, ವಾಲಗದ ಸದ್ದು ಹತ್ತಿರವಾಗಲೇ ಇಲ್ಲ. ಮೆರವಣಿಗೆ ಬರುವ ಸೂಚನೆ ಸಹ ಕಾಣಿಸಲಿಲ್ಲ. ಹೆದರಿಕೆಯ ಮಾಯ ಮರೀಚಿಕೆ ಹಣಿಕೆ ಹಾಕಿತು. ಬಸ್ಸಿಗೆ ಏನಾದರೂ ಆಗಿರಬಹುದೇ? ಅವರಿಗೆ ಅವಳ ಮುಖ ಬಾಡಿತು. ಕಣ್ಣಂಚಿನಲ್ಲಿ ನೀರು ಕಾಣಿಸಿಕೊಂಡವು. ನಿಮಿಷ ಕಳೆದ ಹಾಗೆ ಹಾಸಿಗೆ ಕೊರಗಿ ಕುಳಿತಳು ನಾಗರತ್ನ. ಹಾಗೆಯೇ ನಿದ್ದೆಯ ಜೊಂಪು ಹತ್ತಿತು. ಅದರಲ್ಲೇ ಸುಂದರವಾದ ಕನಸುಗಳು. ಅವರು ಬಂದ ಹಾಗೆ, ಜೊತೆ ಜೊತೆಯಾಗಿ ಅಲೆದಾಡುತ್ತಿರುವ ಹಾಗೆ ಹೊರಗೆ ಗಡಿಬಿಡಿ ಕೇಳಿಬಂತು. ವರನನ್ನು ಎದುರುಗೊಳ್ಳಲು ಹೋದವರು ವಾಪಸ್ಸು ಬಂದಿದ್ದರು. ವಾಲಗ ಹಾಡುತ್ತಿರಲಿಲ್ಲ. ಬ್ಯಾಂಡು ನಿಶ್ಶಬ್ದವಾಗಿತ್ತು. ಬಸ್ಸು ಬರಲೇ ಇಲ್ಲ, ಏನಾಗಿದೆಯೋ ದೇವರಿಗೆ ಗೊತ್ತು ಎಂದು ಯಾರೋ ಉದ್ಗಾರ ತೆಗೆದರು. ಬೆಚ್ಚಿ ನಾಗರತ್ನ ಕಣ್ಣು ತೆರೆದಳು. ವಾಸ್ತವತೆ ಸ್ವಪ್ನವನ್ನು ಸುಳ್ಳು ಮಾಡಿತ್ತು. ಅವಳ ದೇವರು ಬರಲೇ ಇಲ್ಲ ಅಂತ. ಇದಕ್ಕೂ ಕೂಡ ನಾವು ಏನಾದರೂ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಅಯ್ಯೋ ಏನು ಬೇಕಾರಾಗಿರ್ಬೋದು, ಆಕ್ಸಿಡೆಂಟ್ ಸತ್ತೇ ಹೋಗಿರ್ಬೋದು, ಗಂಡು ಹುಡುಗ ಅಂತಲೂ ಎಲ್ಲ ಹೇಳ್ತೀನಿ, ಸಾಧ್ಯತೆಗಳನ್ನು ಹೇಳ್ತೀನಿ. ಮತ್ತೆ ಅದು ಹೇಳಿದ್ನಲ್ಲ, 70 ವರ್ಷದ ನಂತರ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅಂತ. ಮೌಲ್ಯಮಾಪನಕ್ಕೆ ತುಂಬ ದೂರ ಬಂದಿದ್ದೀವಿ ನಾವು. ಇನ್ನೊಂದು 100 ವರ್ಷ ಆದ ನಂತರ ಇಂಥ ಕಥೆಗಳು ಸ್ಥಿತಿಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಈಗಲೇ ಇವೆಲ್ಲ ಅಪ್ರಸ್ತುತ ಅಂತ ಅನಿಸುತ್ತವೆ. ಈ ಗಂಡಲ್ಲದೆ ಇನ್ನೊಂದು ಗಂಡು ಮದುವೆನೇ ಬೇಡ. ಈ 108 ರೀತಿಯಲ್ಲಿ ಸಮಾಜ ಬದಲಾಗಿ ಹೋಗಿದೆ. ಆದ್ದರಿಂದ ತ್ರಿವೇಣಿಯವರು ಕಥೆಮರಿಗಳು ನೋಡಿದ್ರು, ಅನುಪಮ ನೋಡಿದ್ರು, ಆ ಕಾಲದ ಬರೀತಿದ್ದಂತಹ ಪ್ರಗತಿಶೀಲ ಅದು ಇದು ಅಲ್ಲದೆಲ್ಲೇ ವಾಸ್ತವವಾಗಿ ಆನಕ್ರ ಹಾಕಿಕೊಟ್ಟ ಪ್ರಗತಿಶೀಲ ಪರಂಪರೆಯಲ್ಲಿಯೇ ತುಂಬ ಜನ ಲೇಖಕಿಯರು ಇವತ್ತು ಬರಿತಾ ಇದ್ದಾರೆ. ಆದ್ದರಿಂದ ಈ ಥರ ಪ್ರಶ್ನೆಗಳು ಹೇಳಬಾರ್ದು. ಯಾಕೆಂದರೆ ಕಥೆಯನ್ನು ಓದುವಾಗ ಅವತ್ತಿನ ಕಾಲಕ್ಕೆ ಅವತ್ತಿನ ದೇಶಕ್ಕೆ ನಾವು ಸೀಮಿತ ಆಗಬೇಕು. ಆಗ ಮಾತ್ರ ಕಥೆಯ ಶೀರ್ಷಿಕೆಗೆ ನಾವು ಇದನ್ನು ಅರ್ಥವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು 3ನೇ ಪ್ರಸಂಗವನ್ನು ವಿವರಿಸ್ತಾ ಇದ್ದಾರೆ. ಆತರದ ಕಣ್ಣಿನಿಂದ ಬೀದಿಯುದ್ದಕ್ಕೂ ದೃಷ್ಟಿ ಹರಿಸಿದರು ಸುಮಂಗಲಮ್ಮ. ಇದೊಂದೇ ಸಾರಿಯಲ್ಲ, ಹಾಗೆ 16 ಬಾರಿ ಆ ಹಾದಿ ನೋಡಿಯಾಗಿತ್ತು. ಉರಿಬಿಸಿಲು ಏರುತ್ತಲೇ ಹೋಗಿತ್ತು. ಆದರೆ ಅವರು ದಾರಿ ಕಾಯುತ್ತಿದ್ದ ವ್ಯಕ್ತಿ ಬರಲೇ ಇಲ್ಲ. ಆಯಾಸದಿಂದ ಬಾಗಿಲಲ್ಲೇ ಕುಳಿತರೋ ಅವರು. ಶುಭ ಅಶುಭ ಚಿಂತೆಗಳು ಎರಡೂ ಅವರ ಮುಖದಲ್ಲಿ ನರ್ತಿಸತೊಡಗಿದ್ದವು. ಏನಾಯಿತು ಏನಾಯಿತು? ಆ ಹೃದಯದ ಹಲುಬನ್ನು ದೂರ ಮಾಡಬೇಕೆಂದು ಪ್ರತಿ ಸಾರಿ ಅನಿಸಿದರೂ ಅದನ್ನು ಗೆಲ್ಲಲಾಗದೆ ಅದೇ ಸ್ಥಿತಿಗೆ ಮತ್ತೆ ಮತ್ತೆ ಬಂದು ಮುಟ್ಟುತ್ತಿದ್ದರು. ದೂರದ ಮನೆಯವರು ಹೊರಗೆ ಹಾಕಿದ ಎಂಜಲೆಲೆಗಾಗಿ ನಾಯಿಯೊಂದು ಓಡಿ ಬಂತು. ಇನ್ನೊಂದು ನಾಯಿ ಬೋಬೋ ಸದ್ದು ಜಗಳ. ಅಯ್ಯೋ ಪರಮಾತ್ಮ, ಏನು ಪ್ರಪಂಚೋಪ, ನಿಟ್ಟುಸಿರು ಬಿಟ್ಟರು ಅವರು. ದೂರದಲ್ಲಿ ಅವಸರ ಅವಸರವಾಗಿ ಯಾರೋ ನಡೆದು ಬರುತ್ತಿದ್ದರು. ಕಣ್ಣು ದೂರಕ್ಕೆ ಹರಿಸಿ ನೋಡಿದಾಗ ಅವರ ಮುಖದ ಮೇಲೆ ತೃಪ್ತಿಯ ನಗೆ ತುಳುಕಿತು. ಆದರೆ ಆ ವ್ಯಕ್ತಿ ಹತ್ತಿರ ಹತ್ತಿರವಾದ ಹಾಗೆ ಆ ನಗೆ ಬತ್ತಿ ಹೋಯಿತು. ಅವಳು ಪಕ್ಕದ ಮನೆ ಹುಡುಗಿ. ಒಳಗೆ ನಡೆದರು ಸುಮಂಗಲಮ್ಮ. ಬರಲು ಇನ್ನೂ ತಡವಾಗಬಹುದು, ಅಷ್ಟರಲ್ಲಿ ದೇವರ ಪೂಜೆಯಾದರೂ ಮಾಡಬಾರದೆ? ತುಪ್ಪದ ದೀಪ ಹಚ್ಚಿಟ್ಟು ವಿನೀತರಾಗಿ ಬೇಡಿಕೊಂಡರು. ನನ್ನ ಕಂದನಿಗೆ ಒಳ್ಳೆಯದು ಮಾಡಪ್ಪ, ಮಗಳು ಇಂಟರ್ವ್ಯೂಗೆ ಹೋಗಿದ್ದಾಳೆ, ಕೆಲಸಕ್ಕೆ ಕಾಯ್ತಾ ಇದ್ದಾರೆ ಅಂತ ಅರ್ಥ. ಅಲುಗಾಡುತ್ತಿದ್ದ ದೀಪವನ್ನು ನೋಡುತ್ತಿದ್ದ ಹಾಗೆ ಆ ದೀಪದ ಕುಡಿ ದೊಡ್ಡದಾಗಿ ಚಿತೆಯ ಹಾಗೆ ಕಾಣಿಸಿತು. ದೇವರ ದೀಪ ಚಿತೆ ಹಾಗೆ ಕಾಣಿಸೋದಂದರೆ ಏನು ಅಶುಭ ಅಂತ ನತರ ಅಂತ. ಅವರ ಚಿತೆ ಓ ಎಷ್ಟೊಂದು ಭಯಂಕರ! ಅದು ನೋಡಿದ ಮೇಲೆ ಅವರ ಹೃದಯ ಬಿರಿದು ಹೋಗಿತ್ತು. ಆದರೂ ಅವರು ಬದುಕಿದರು. ಬಾಳಿನ ದೀಪ ನಂದಿದಾಗಲೂ ಅವರು ಉರುಸಿರಾಡಿದ್ದು ವಿಮಲಳಿಗಾಗಿ. ಆಗ 6 ವರ್ಷದ ಮಗು ವಿಮಲ. ಅವಳನ್ನು ಓದಿಸಬೇಕೆಂದು ಅವರಿಗೆ ತುಂಬ ಆಸೆ ಇತ್ತು. ಆದರೆ ಇರುವ ಹಣದಲ್ಲಿ ಎಷ್ಟು ಓದು ಸಾಧ್ಯ? ವಿಮಲ ಬೆಳೆದಳು ಎಲ್ಲ ಹೆಣ್ಣು ಮಕ್ಕಳಂತೆ, ಹೆದರಿ ನಡುಗಿ ಬಾಗುವ ರೀತಿ ಅವಳದಲ್ಲ. ಏನೇನೋ ಕಲ್ಪನೆಗಳು ಆದರ್ಶಗಳು ಅವಳಿಗೆ ಹುಚ್ಚು ಹುಡುಗಿ ವಿಮಲ. ವಿಮಲಾಗಿ ಮದುವೆ ಮಾಡಬೇಕಾಗಿತ್ತು. ಆದರೆ ಎಷ್ಟೊಂದು ಜನ ಬಂದು ಹಿಂದೆ ಹೋಗಿದ್ದರು. ಎಲ್ಲರಿಗೂ ಹಣ ಬೇಕಾಗಿತ್ತು, ಹೆಣ್ಣಲ್ಲ. ನಿರಾಶೆಗೊಂಡ ವಿಮಲ ಕ್ರೋಧದಿಂದ ಹೇಳಿದ್ದಳು, ಮದುವೆನೇ ಬೇಡಮ್ಮ, ನಾನು ಕೆಲಸಕ್ಕೆ ಸೇರಿ ನಿನ್ನ ನೋಡ್ಕೋತೀನಿ. ಅಷ್ಟು ಯೋಚಿಸುವ ಹೊತ್ತಿಗೆ ಅವರ ಕಣ್ಣು ತುಂಬ ನೀರು ತುಂಬಿತ್ತು. ಸೀರೆಯ ಸೆರಗು ತೆಗೆದು ಮೆಲ್ಲನೆ ಒರೆಸಿಕೊಂಡರು. ತಂದೆ ಇದ್ದಿದ್ದರೆ ವಿಮಲ ಸುಖವಾಗಿರುತ್ತಿದ್ದಳು. ತಬ್ಬಲಿ ವಿಮಲು ಅವರಿದ್ದರೆ ಅತ್ತರು ಸುಮಂಗಲಮ್ಮ. ಹೃದಯದ ಹೊರೆಯೆಲ್ಲ ಕಳೆಯುವ ಹಾಗೆ ಅತ್ತರು. ಬಲು ಹೊತ್ತಾದ ಮೇಲೆ ಸಮಾಧಾನ ಬಂತು. ಹಾಗೇ ನೀತಿಯ ಮಂಪರು. ಬಾಗಿಲು ತಟ್ಟಿದ ಸುದ್ದು. ಅಮ್ಮ ಅಮ್ಮ, ಕಣ್ಣು ಹೊಸಕೊಂಡರು. ಬಾಗಿಲು ತೆಗೆದಾಗ ಒಳಬಂದಳು ವಿಮಲ. ಆತುರದಿಂದ ಅವಳ ಮುಖದ ಕಡೆ ವೀಕ್ಷಿಸಿದರು. ಅವಳ ಮುಖ ಗಂಭೀರವಾಗಿತ್ತು. ಯಾವ ಭಾವವಿಕಾರವೂ ಇಲ್ಲದೇ ಇದ್ದ ಅವಳ ಮುಖ ನೋಡಿ ಏನನ್ನೂ ನಿರ್ಧರಿಸುವುದು ಸಾಧ್ಯವಿರಲಿಲ್ಲ. ವಿಮಲು ಎಂದರು ಮೆಲ್ಲನೆ. ನಿಧಾನವಾಗಿ ವಿಮಲ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದಳು, ಕೆಲಸ ಸಿಕ್ಕಲಿಲ್ಲಮ್ಮ, ಬೇರೆಯವರಿಗೆ ಆ ಕೆಲಸ ಕೊಟ್ಟರು. ತಲೆ ತಿರುಗಿದ ಹಾಗಾಯಿತು. ಆ ಮಾತು ಕೇಳಿ ಸಿಕ್ಕಲಿಲ್ಲವೇ? ಕೊನೆಗೂ ಸಿಕ್ಕಲಿಲ್ಲವೇ?
ಮುಂದೆಗದಿ ಗೋಡೆಗೊರಗಿ ನಿಂತಿರುವವರು. ಮುಖ ಪೂರ್ಣವಾಗಿ ಬೆವರಿ ಹೋಗಿತ್ತು. ಬಿಳಿಚಿಕೊಂಡಿದ್ದ ತಾಯಿಯ ಮುಖ ನೋಡಿ ನಕ್ಕಳು ವಿಮಳ. ನಿಂಗೆ ದುಃಖವಾಗುತ್ತೆ ಅಂತ ನಂಗೆ ಗೊತ್ತಿತ್ತು ಅಮ್ಮ, ಆದರೆ ಈ ಕೆಲಸ ಹೋದರೆ ಇನ್ನೊಂದು ಸಿಗುತ್ತೆ ಬಿಡು. ಈ ಗುಮಾಸ್ತೆ ಕೆಲಸ ನನಗೆ ಸ್ವಲ್ಪನೂ ಇಷ್ಟ ಬಿರಲಿಲ್ಲ ಅಮ್ಮ. ಎಲ್ಲಾದರೂ ಮೇಡಮ್ ಆದರೆ, ವಿಮಲ ಧೈರ್ಯವಾಗಿ ಮಾತಾಡುತ್ತಿದ್ದಳು. ಆ ಕಂಠ ನಡುಗುತ್ತಿರಲಿಲ್ಲ. ಭವಿಷ್ಯದ ಬಗ್ಗೆ ಯಾವ ಅನಿಶ್ಚಯತೆಯೂ ಇರಲಿಲ್ಲ. ಆದರೆ ತಾಯಿಯ ಹೃದಯ ಕಂಪಿಸುತ್ತಿತ್ತು. ತನ್ನ ಮುಂದಿನ ಬದುಕು ವಿಮಲಳ ಕೆಲಸದ ಮೇಲೆ ಆಧಾರವಾಗಿತ್ತಲ್ಲವೇ. ಕೆಟ್ಟ ಯೋಚನೆಗಳ ಕಪ್ಪು ನೆರಳು ಆ ತಾಯಿಯ ಮುಖವನ್ನು ಬಳಸಿದವು. ಮುಂದಿನ ದಿನಗಳ ಕಲ್ಪನೆ ಭೀಕರವಾಗಿತ್ತು. ಅಂತಹ ಕಾಲವನ್ನು ತಾವಿಬ್ಬರು ಯಾರ ಆಸರಿಯೂ ಇಲ್ಲದೆ ಎದುರಿಸಬೇಕೇ? ಸಾಧ್ಯವೇ? ಅವನಿದ್ದರೆ, ಕಂಪಿಸುತ್ತಲೆ ಮಾತಾಡಿದರು ಆಕೆ, ನಿಮ್ಮಣ್ಣ ಇದ್ದಿದ್ರೆ ಹೀಗೆಲ್ಲ ಆಗ್ತಿರಲಿಲ್ಲ ವಿಮಲು. ಅವರ ಹೃದಯದ ದುಃಖವೆಲ್ಲ ಆ ಒಂದು ಮಾತಿನಲ್ಲಿ ಪ್ರತಿಬಿಂಬಿತವಾಯಿತು. ವಿಮಲ ತಂದೆಯನ್ನು ನೆನೆಸಿಕೊಂಡಳು. ಅವಳ ಕಣ್ಣು ತೇವವಾಯಿತು. ವಿಮಲಾಗೆ ದುಃಖವಾಗಲೆಂದು ತಾಯಿ ಆ ರೀತಿ ಮಾತಾಡಿರಲಿಲ್ಲ. ಆದರೆ ಬಾಯಿ ತಪ್ಪಿ ಆ ಮಾತು ಬಂದಿತ್ತು. ಅದನ್ನೀಗ ಮರೆಸಲೋ ಎಂಬಂತೆ, ಏಳಮ್ಮ ದಿನ ಗೋಳಿದ್ದೇ ಇದೆ, ಮಾಡಿಟ್ಟನ್ನು ಆರೇ ತಂಗಳಾಗುತ್ತಿದೆ. ಯಾಂತ್ರಿಕವಾಗಿ ವಿಮಲ ಮೇಲೆ ದೊಡಗಿ ಒಳಗೆ ನಡೆದಳು. ಅಡಿಗೆ ಮನೆಯ ಒಂದು ಮೂಲೆಯ ಗೂಡಿನಲ್ಲಿ ದೇವರಿಗೆ ದೀಪ ಹಚ್ಚಿಟ್ಟಿದ್ದರು ತಾಯಿ. ದೇವರನ್ನು ನೋಡಿ ಅವಳಿಗೆ ಭಕ್ತಿಭಾವ ಬರಲಿಲ್ಲ. ಉಣಬಡಿಸಿದ ತಾಯಿ ಮತ್ತೆ ಅಂತರ್ಮುಖಿಯಾದರು. ಪುನಃ ಭವಿಷ್ಯದ ಬಗ್ಗೆ ಅವರ ಯೋಚನೆ ಓಡಿದವು. ಕೊನೆಯಿಲ್ಲದ ಹಾಗೆ ಒಸರಿ ಬರುತ್ತಿತ್ತು ಆ ಕಲ್ಪನೆಗಳು. ಏನಾಗುತ್ತೋ ವಿಮಲು, ನಂಗಂತೂ ಭಯವಾಗುತ್ತೆ. ಬೆಕ್ಕಸ ಬೆರಗಾಗಿ ವಿಮಲ ತಾಯಿಯನ್ನು ನೋಡಿದಳು. ಜೀವನದ ಸಾವಿರ ಸಂಕಷ್ಟ ಎದುರಿಸಿದ್ದ ತಾಯಿಯ ಬಾಯಲ್ಲಿ ಅಂತಹ ಮಾತು. ಭಯ ಯಾಕಮ್ಮ, ಇವತ್ತಲ್ಲ ನಾಳೆ ಕೆಲಸ ಸಿಗುತ್ತೆ, ಆದರೆ ಕಾಯಬೇಕು ಅಷ್ಟೇ. ಒಂದು ನಿಮಿಷ ತಡೆದು ವಿಮಲ ಮುಂದುವರಿಸಿದಳು. ನಾನಿನ್ನು ಬದುಕಿದ್ದೀನಮ್ಮ, ಈ ವಿಮಲು ಇರೋವರೆಗೆ ನೀನು ದುಃಖ ಪಡಬೇಕಾಗಿಲ್ಲ. ಸುಮಂಗಲಮ್ಮ ತಲೆ ಎತ್ತಿ ವಿಮಲನನ್ನು ನೋಡಿದರು. ಅಭಿಮಾನ ತುಂಬಿ ಬಂತು. ಅಂತಹ ಮಾತನಾಡಿದವಳು ತಮ್ಮ ಮಗಳೇ ಅಲ್ವೇ? ಆದರೆ ವಿಮಲಾಗಿ ಎಷ್ಟೊಂದು ಕಷ್ಟ. ಅವಳ ವಯಸ್ಸಿನ ಹುಡುಗಿಯರು ಗಂಡನ ಮನೆಯಲ್ಲಿ ಸಂತೋಷವಾಗಿರುವಾಗ ವಿಮಲಗೆ ಆ ಭಾಗ್ಯ ಬರುತ್ತದೋ ದೇವರು ಯಾವಾಗ ಕಣ್ಣುಬಿಟ್ಟು ನೋಡುತ್ತಾನೋ? ಏನು ಯೋಚಿಸ್ತಿದೆಯಮ್ಮ ಎಂದು ವಿಮಲ ಕೇಳಿದಳು. ದೇವರಿಗೆ ನಮ್ಮ ಮೇಲೆ ಎಂದು ದಯೆ ಬರುತ್ತೋ ಅಂತ ಅಂದ್ಕೊಳ್ತಿದ್ದೆ. ಮುಖ್ಯ ನಮ್ಮ ಅದೃಷ್ಟ ವಿಮಲು. ವಿಮಲ ನಕ್ಕು ಬಿಟ್ಟಳು. ಜೀವನ ಕಷ್ಟವಾದಾಗ ಬೇರೆ ದಾರಿ ತೋರದೆ ದೇವರ ಮೊರೆ ಹೋಗೋದು ಹೇಳಿತನ ಅಮ್ಮ. ಆದರೆ ತಾಯಿಗೆ ಆ ಮಾತು ಸಹನೆಯಾಗಲಿಲ್ಲ. ದೇವರು ಒಳ್ಳೆಯದು ಮಾಡುವನೆಂಬ ಭರವಸೆಯಿಂದಲೇ ಕಾದರು. ಆದರೆ ದೇವರು ಧರೆಗಿಳಿದು ಬರುವುದು ಸಾಧ್ಯವೇ ಇರಲಿಲ್ಲ. ಅದಕ್ಕಾಗಿ ಅವರು ದೇವರೇ ಬರಲಿಲ್ಲ ಅಂತ. ಇವತ್ತಿನ ದೃಷ್ಟಿಯಿಂದ ಪ್ರಗತಿಶೀಲ ಸಾಹಿತ್ಯವನ್ನು ಅಳೆಯೋದು ತಪ್ಪಾಗುತ್ತೆ ಅಂತ ನಾನು ಹೇಳಿದೆ. ಅನುಪಮ ನಿರಂಜನೆ ಇದಕ್ಕಿಂತ ತುಂಬ ಶ್ರೇಷ್ಠವಾದ ಕಥೆಗಳನ್ನು, ಮಾಧವಿ ಅಂತಹ ಬಹಳ ಸ್ತ್ರೀವಾದಿ ಸಂವೇದನೆಯುಳ್ಳ ಕಾದಂಬರಿಯನ್ನು ಬರೆದಿದ್ದಾರೆ. ಕಾಲ ಹೇಗಿತ್ತಂದರೆ, ವಾಸ್ತವವಾಗಿ ನಾನು 60ರ ದಶಕ ಅಂತ ಕಾಣುತ್ತೆ. ಇವರು ಬರೆದಿದ್ದು 49ರಿಂದ 59, 10 ವರ್ಷ ಪ್ರಗತಿಶೀಲ ಇದ್ದಿದ್ದು. ಆದರೆ ಆಮೇಲೂ ಇತ್ತಲ್ಲ ಆ ಪರಂಪರೆಯಲ್ಲಿ ಬರೆಯುವ ರೀತಿ. ನಿರಂಜನ ಕೂಡ ಬಂದಿದ್ದರು. ವಿಮೋಚನೆಯಿಂದ ಜೈಲಲ್ಲಿದ್ದ ಒಬ್ಬ ಕೈದಿ, ಜೈಲ್ ಶಿಕ್ಷೆಯಾದ ಒಬ್ಬ ಕೈದಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಪ್ರತಿದಿನ 1 ತಿಂಗಳು ಬರೀತಾನೆ ಡೈರಿ. ಆಮೇಲೆ ಅವನು ನೇಣಾಕಣ್ಣು ಸತ್ತೋಗ್ತಾನೆ. ಕೋರ್ಟು ವಿಚಾರಣೆ ಅವೆಲ್ಲ ವಿಷಯ ಬೇರೆ. ಅವನ ಬರವಣಿಗೆ 1 ತಿಂಗಳು ಬರವಣಿಗೆ ಇದೆಯಲ್ಲ ದಿನಚರಿ, ವಿಮೋಚನೆ ಅಂತ ಆ ಪುಸ್ತಕ. ನನಗೆ ನಾನು ಫೈನಲ್ ಇಯರ್ BAನಲ್ಲಿದ್ದಾಗ ನೆನಪು. ನಮ್ಗೆ ಅದನ್ನು ಓದಿ ಏನು ಅನಿಸಿತ್ತು ಅಂದರೆ, ನಾನು ನಮ್ಮ ಮನೇಲಿ ಇನ್ನೊಂದು ನನ್ನ ವಯಸ್ಸಿನ ಚಿಕ್ಕ ಪುಟ್ಟ ಸಂಬಂಧಿಗಳು ಎಷ್ಟು ಚೆನ್ನಾಗಿದೆ ಎಲ್ಲ, ಈ ಥರ ನೇಣ ಕಂಡ್ರೆ ಚೆನ್ನಾಗಿರುತ್ತಲ್ಲ, ಈ ಥರ ಆತ್ಮಹತ್ಯೆ ಮಾಡಿಕೊಂಡ್ರೆ. ತೀವ್ರತೆ ಇದೆಯಲ್ಲ ಯೋಚನೆಯ ತೀವ್ರತೆ. ಇವತ್ತು ನಾವು ತುಂಬ ಸಂಯಮದಿಂದ ಮಾತಾಡ್ತೀವಿ, ಸಂಯಮದಿಂದ ಬದುಕ್ತೀವಿ. ಯಾಕೆ ಅಂತಂದರೆ ನಾವು ಸಮಾಜದಲ್ಲಿದ್ದೀವಿ, 108 ಕಟ್ಟುಗಳಿವೆ, ನಾವೇನು ಮಾಡೋ ಹಾಗಿಲ್ಲ, ದುಡ್ಕೋ ಹಾಗಿಲ್ಲ, ನಾಳೆ ಅನ್ನೋದು ಕಾದಿದೆ. ಆ ನಾಳೆನ ನಿರೀಕ್ಷೆ ಎಲ್ಲರಿಗೂ ಇರಲೇಬೇಕು ಅಂತ ಸಮಾಜ ನಿರೀಕ್ಷೆ ಮಾಡುತ್ತೆ. ಆದರೆ ಆ ಥರ ಆತ್ಮಹತ್ಯೆ ಮಾಡ್ಕೊಳ್ತೀನಿ ತೀರ್ಮಾನ ಮಾಡ್ಕೊಳ್ಳೋರಿಗೆ ದುಡುಕಿದೆಯಲ್ಲ, ದುಡುಕು ಅದೊಂದೇ ಇರೋದು, ಅದರಲ್ಲಿ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ಹಾಗೆ ಅನ್ನಿಸ್ತಿತ್ತು. ಆದರೆ ರೋಚಕವಾಗಿ ಬರೀತಿದ್ರು. ಇವರಿಗಿಂತ ಇವರದ್ದು ಸ್ವಲ್ಪ ಸಪ್ಪೇನೆ ನಾನು ಕಂಪೇರ್ ಮಾಡಿದರೆ. ತರಾಸುಗಾಗಲೇ ಅನಕರು ಹೆಚ್ಚು ಬರಲಿಲ್ಲ. ನಿರಂಜನ್ ತುಂಬ ಬರೆದ್ರು, ಈ ಥರ ತರಾಸು ಬರೆದರು. ಮತ್ತು ನಮ್ಮ ಲೇಖಕಿಯರು ಅನಕರ ಮಾದರಿಯನ್ನು ಅನುಸರಿಸಿ ಕೌಟುಂಬಿಕತೆ ಗೊತ್ತು ಹೆಚ್ಚಿನ ಪಾಲನ್ನ ಹೇಳ್ತಾ ಇರೋರು ಕೆಲವರು. ಹೀಗಾಗಿ ಪ್ರಗತಿಶೀಲ ಸಾಹಿತ್ಯದ ನಲ್ಲಿಯಲ್ಲಿ ನೀರು ಬಂತು ಅನ್ನೋ ಕೊನೆ ಕತೆ ನಾವಿದ್ದು, ಅದನ್ನು ಬಿಟ್ಟು ಉಳಿದೆಲ್ಲ ಪ್ರಗತಿಶೀಲ ಸಾಹಿತ್ಯದ ಕಥೆಗಳು ಈ ಸಂಕಲನದಲ್ಲಿ ಇವೆ. ನಮಸ್ಕಾರ.